ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಭಾಳ ನಾ ಹಿಂದೆ ಹೇಳ್ತಾ ಇದ್ದೆ ಎರಡು ಸಾವಿರದ ಇಪ್ಪತ್ತೆರಡನೇ ಲಾಸ್ಟ್ ವರ್ಷದಲ್ಲಿ ಭಾಳ ವೃಶ್ಚಿಕ ರಾಶಿಗೆ ರಾಜಯೋಗ ಅಭಿವೃದ್ಧಿ ಚೆನ್ನಾಗಿದೆ ಅಂತ ಆದರೆ ಇಲ್ಲಿ ಗುರು ಬದಲಾವಣೆ ಆಗೋದರಿಂದ ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಗುರು ಫಲ ಪಂಚಮ ಸ್ಥಾನದಿಂದ ಆರನೇ ಮನೆಗೆ ಹೋಗೋದರಿಂದ ಹೆಚ್ಚಿನ ಮಟ್ಟಿಗೆ ಶತ್ರುಗಳು ಜಾಸ್ತಿ ಹಾಕ್ತಾರೆ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಯಾಕಂದರೆ ವೃಶ್ಚಿಕ ರಾಶಿಯವರು ಈಗಾಗಲೇ ರಾಜಕೀಯದಲ್ಲಿ ಎಷ್ಟೋ ಜನ ಇದ್ದಾರೆ ಮತ್ತು ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ ಮತ್ತು ಕೆಲವೊಂದು ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವು ಅಭಿವೃದ್ಧಿಯನ್ನು ಕಾಣುವಂಥ ವ್ಯಕ್ತಿಗಳಿದ್ದಾರೆ ಸೊ ಹಾಗಾಗಿ ಈ ವರ್ಷ ಬಹಳ ಜಾಗೃತೆ ವಹಿಸಬೇಕಾಗುತ್ತೆ ವೃಷಿಕ ರಾಶಿವರಿಗೆ ಯುಗಾದಿ ಭವಿಷ್ಯ ಹೇಗಿದೆ ಅಂತ ನಾವು ನೋಡಲಿಕ್ಕೆ ಹೋದರೆ ಈ ನವಂಬರ್ವರೆಗೂ ರಾಹುಕೇತುಗಳು ಬದಲಾವಣೆ ಮಾಡುವಂಥದ್ದು ಹದಿನೆಂಟು ತಿಂಗಳಾಗುತ್ತೆ ಹಾಗಾಗಿ ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಏನಿರುತ್ತೆ ರಾಹು ಆರನೇ ಮನೆಯಲ್ಲಿ ಈಗಾಗಲೇ ಇರುವಂಥದ್ದು ನಾವು ಲೆಕ್ಕಾಚಾರವನ್ನು ಮಾಡಬಹುದು ಮತ್ತು ಗುರು ಆರನೇ ಮನೆಯಲ್ಲಿ ಇರುವಂಥದ್ದು ಇರುತ್ತೆ ಅಲ್ಲಿವರೆಗೂ ಸಹ ಮತ್ತು ಶನಿ ನಾಲ್ಕನೇ ಮನೆಯಲ್ಲಿ ಇರುವಂಥದ್ದು ಕೇತು ನಿಮ್ಮ ಲಗ್ನದಲ್ಲೇ ಜನ್ಮದಲ್ಲಿ ಇರುವಂಥದ್ದು ಲೆಕ್ಕಾಚಾರವನ್ನು ಇರುತ್ತೆ ಇದರಿಂದ ನಾಲ್ಕನೇ ಮನೆಯ ದೃಷ್ಟಿ ಬೀಳೋದ್ರಿಂದ ಏನಾಗುತ್ತೆ ಈ ಗ್ರಹಗಳ ಫಲ ಕೇತು ಇವೆಲ್ಲ ಈ ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿನೂ ಸಹ ಆತಂಕ ಶುರು ಆಗುವಂಥದ್ದಿರುತ್ತೆ ಓ ಏನಾಗುತ್ತೋ ಏನೋ ಯಾಕಂದರೆ ಇಲ್ಲಿ ಸಾಮಾನ್ಯವಾಗಿ ವೃಶ್ಚಿಕ ರಾಶಿ ಅವರಿಗೆ ಏನಾಗುತ್ತೆ ಅಂದರೆ ರಾಶಿಯವರೆಗೆ ಚಂದ್ರ ಇದ್ದೇ ಇರ್ತಾನೆ ಯಾವ ರಾಶಿ ಚಂದ್ರ ಎಲ್ಲಿರ್ತಾನೋ ಆ ರಾಶಿಗೆ ಲೆಕ್ಕಾಚಾರ ಇರುತ್ತೆ ಅಲ್ಲಿ ಚಂದ್ರ ಋಷಿಕ ರಾಶಿಗೆ ನೀಚ ಆಗಿರ್ತಾನೆ ಅವಾಗ ಆತಂಕಗಳು ಭಯ ಓ ಏನೋ ಮುಂದೆ ಹೇಗೋ ಅನ್ನೋವಂಥ ಚಿಂತನೆಗೆ ಹೋಗುವಂಥದ್ದು ಜಾಸ್ತಿ ಇರುತ್ತೆ ಈ ಅವಧಿಯಲ್ಲಿ ಮತ್ತು ಅದರ ಜೊತೆಗೆ ಈ ಮನೆಯಲ್ಲಿರುವಂಥದ್ದು ಸಾಲ ಋಣ ಆರೋಗ್ಯ ಮತ್ತು ಸಾಲದ ವಿಚಾರದಲ್ಲಿ ಭಾಳ ಕೇರ್ ತಗೋಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಯಾವುದಾದ್ರೂ ಬಿಸ್ನೆಸ್ ಇದ್ರೇನು ಮಾಡಕ್ಕೆ ಹೋಗ್ಬೇಡಿ ಇರೋದನ್ನೇ ನೀವು ಉಳಿಸ್ಕೊಂಡು ಹೋಗಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಮತ್ತು ಯಾವುದೇ ಒಂದು ಈ ವರ್ಷದ ಪೂರ್ತಿನೂ ಸಹ ಮನೆ ವಾಹನ ಗಾಡಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಈ ವರ್ಷ ಮಾಡ್ತೀರಾ ಅದೇ ಸಾಲದ ವಿಚಾರದಲ್ಲಿ ಸಿಕ್ಕಾಕ್ಕೊಳ್ಬೇಕಲ್ವಾ ಆ ಥರ ನಿರ್ಧಾರಗಳು ಮಾಡಿಕೊಂಡು ತೊಂದರೆಗೆ ಅನುಭವಿಸುವಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಈ ವರ್ಷ ಹೆಚ್ಚಿನ ಮಟ್ಟಿಗೆ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದಿರುತ್ತೆ ಜಾಸ್ತಿ ಜವಾಬ್ದಾರಿಗಳು ಬರುತ್ತೆ ಈ ವರ್ಷ ಏನೇ ಒಂದು ಹೊಸ ಕೆಲಸಗಳು ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತು ಇದರಿಂದ ಮನಸ್ಸು ಹಾಳಾಗುವಂಥದ್ದಿರುತ್ತೆ ಹೆಚ್ಚಿನ ಮಟ್ಟಿಗೆ ಸಮಸ್ಯೆಗಳು ಜಾಸ್ತಿ ಬರುವಂಥದ್ದು ಜಾಸ್ತಿ ಇರುತ್ತೆ ಮತ್ತು ಆದಷ್ಟು ಸಾಲ ಋಣ ಇಂಥ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನೇ ಮಾಡಿದ್ರೂ ಸ್ವಲ್ಪ ಈ ರಾಶಿಯವರು ಜಾಗೃತೆ ವಹಿಸಬೇಕು ಮತ್ತು ಆರೋಗ್ಯದ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸೋದು ಬಹಳ ಉತ್ತಮ ಅಂತ ಹೇಳ್ಬೋದಾಗಿದೆ